ಅವರವ್ರು ನೋಡ್ಕೊಳ್ತಾರೆ. ಸಿ ಟಿ ರವಿಯವರು ಪಾಪ ಭಾಳ ಹಿರಿಯರು ಇದ್ದಾರೆ, ನ್ಯಾಷನಲ್ ಲೀಡರು. ಅವರು ಥ್ರೆಟ್ ಕೊಡ್ತಾ ಇದ್ದಾರೆ, ಥ್ರೆಟ್ ನಮಗೂ ಗೊತ್ತು. ಕೈನೇ ಏನ ಕತ್ತರಿಸ್ತೀವೋ ಕೈ ಕತ್ತರಿಸ್ಬಿಡ್ತೀವಿ ಅಂತ. ನೀವು ಮಾಡಿದಾಗ ಏನಾಗಿತ್ತು, ಜನತಾದಳದ ಶಾಸಕರುಗಳನ್ನ ಕರ್ಕೊಂಡು ಕಾಂಗ್ರೆಸ್ ಶಾಸಕ ಕರ್ಕೊಂಡು ಮಜಾ ಮಾಡಿದ್ರಲ್ಲ, ಆಗೇನಾಗಿತ್ತು ಪಾಪ ಮಾ ಇರಲಿ, ಅವ್ರ ರಾಜಕಾರಣ ಅವ್ರು ಮಾಡಲಿ, ನಂಗೇನು ಬೇರೆ ಅಲ್ಲ. ನಿಮ್ಗೇನು ಥ್ರೆಟ್ ಮಾಡೋಕ್ಕೆ ಬರ್ತದೆ, ಬೇರೆಯವ್ರಿಗೂ ಅದೇ ಥ್ರೆಟ್ ಬರ್ತದಲ್ಲ. ಹಾಂ, ನಮ್ಮ ಕೊಲ್ಯೂಷನ್ ಗೌರ್ಮೆಂಟ್ನ ತೆಗಿಲಿಲ್ವ ನೀವು ನಿಮ್ಮ ಅಧಿಕಾರಕ್ಕೋಸ್ಕರ? ನಾವು ಯಾರನ್ನು ಕರೀತಾ ಇಲ್ಲ, ನಮಗಿರೋ ನಂಬರ್ಗೆ ಯಾವ ಅವಶ್ಯಕತೆ ಇಲ್ಲ, ನಮ್ಗೆ ಯಾವ ಭೀತಿ ಬಗ್ಗೆನೂ ನಾವೇನು ಯೋಚನೆ ಇಲ್ಲ. ಇಡೀ ದೇಶದ ಉದ್ದಕ್ಕೂ ಕೂಡ, ರಾಜ್ಯದ ಉದ್ದಕ್ಕೂ ಕೂಡ ಜನ ಈ ದೇಶ ಉಳಿಸ್ಬೇಕು, ಭಾರತ ಒಗ್ಗೂಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಬರೋರನ್ನ ನಾನೇನು ತಡೆಯೋಕ್ಕಾಗ್ತದೆ? ಇಲ್ಲ ಏನಾದ್ರು ಕೋಳಿ ಕೇಳ್ಬಿಟ್ಟು ಮಸಾಲೆ ಅರಿಬೇಕಾ? ಯಾವ ಕೋಳಿನೂ ಕೇಳೋಂಗಿಲ್ಲ ಮಸಾಲೆ ಅರಿಬೇಕಾದ್ರೆ.